ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಿ ಅನ್ಕೊಂತ ನಾನಿವತ್ತು ನಿಮಗೆ ಮಲ್ಲಿಗೆ ಇಡ್ಲಿ ಹೇಗೆ ಮಾಡೋದಂತ ನೋಡ್ಕೊಬರೋಣ. ಚಳಿಗಾಲದಲ್ಲಿ ಇಡ್ಲಿಗಳು ಚೆನ್ನಾಗಿ ಬರೋದಿಲ್ಲ, ಆದ್ರೂ ಚಳಿಗಾಲದಲ್ಲಿ ಸಾಫ್ಟಾಗಿ ಮಲ್ಲಿಗೆ ಥರ ಇಡ್ಲಿ ಹೇಗೆ ಮಾಡೋದಂತ ನೋಡ್ಕೊಬರೋಣ. ಈ ಮೊದಲಿಗೆ ಬಿಸಿನೀರು ಕಾಯಿಸೋಕ್ಕಿಟ್ಟಿದ್ದೀನಿ, 2 ಕಪ್ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ 1 ಕಪ್ ಉದ್ದಿನ ಬೇಳೆ ಸೇರಿಸ್ತಾ ಇದ್ದೀನಿ, ಅದಕ್ಕೆ 1 ಕಪ್ಪು ಅವಲಕ್ಕಿನೂ ಸೇರಿಸ್ತಾ ಇದ್ದೀನಿ. ಈ ಮೂರನ್ನೂ ಮಿಕ್ಸ್ ಮಾಡಿಬಿಟ್ಟು ಈಗ ತೊಳ್ಕೊಂಬಂದ್ಬಿಡೋಣ. 1 ಕಪ್ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಫ್ರೆಂಡ್ಸ್. ಒಂದೆರಡು ಸಲ ಕ್ಲೀನಾಗಿ ತೊಳ್ಕೊಂಡು ಬಿಸಿನೀರು ಚೆನ್ನಾಗಿ ಕಾಯ್ಬೇಕು ಫ್ರೆಂಡ್ಸ್. ಬಿಸಿನೀರಲ್ಲಿ ಒಂದು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಇದನ್ನು ಹಾಕ್ಬಿಟ್ರೆ ಸಂಜೆ ರುಬ್ಕೋಬಿಡು ಮಡಿಕೋಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಈಗ ಬಿಸಿನೀರು ತುಂಬ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್, ನೋಡಿ ಈ ಥರ ಮಾಡಬೇಕು. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ನಾನು ಕರೆಂಟ್ ಸ್ಟವಲ್ಲೇ ನೀರು ಕಾಯಿಸೋದು, ಹಾಗೆ ಮೊಟ್ಟೆ ಬೇಯಿಸೋದು, ಈ ಥರ ಬೇಯೋ ಐಟಮ್ಸ್ನೆಲ್ಲ ಸಿಂಪಲ್ಲಾಗಿ ಕರೆಂಟ್ ಸ್ಟವಲ್ಲೇ ಉಪಯೋಗಿಸ್ತೀನಿ, ಯಾಕಂದರೆ ಗ್ಯಾಸ್ ಉಳಿಸೋಕ್ಕೋಸ್ಕರ ಅಷ್ಟೇ. ನೋಡಿ ಈ ಥರ ತೊಳೆದುಬಿಟ್ಟು ಅಕ್ಕಿನ ಮತ್ತು ಉದ್ದಿನ ಬೇಳೆ ಅವಲಕ್ಕಿ ಮೂರನ್ನು ಸೇರಿಸಿ ತೊಳೆದು ಬಿಸಿನೀರು ಒಳಗಡೆ ಹಾಕ್ಬಿಡೋಣ. ಇದನ್ನು ಹಾಕುವಾಗ ಸ್ಟವ್ನ ಆಫ್ ಮಾಡಿಬಿಡಿ. ಇದೇನು ಬೇಯೋದೇನು ಬೇಡ, ಬಿಸಿನೀರಲ್ಲೇ ಅದು ಹರಳಬಿಡುತ್ತೆ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇಡ್ಲಿ. ನೀವು ಒಂದು ಸಲ ಟ್ರೈ ಮಾಡಿ. ಇದನ್ನು 3 ಅವರ್ ಅಥವಾ 4 ಅವರ್ ಚೆನ್ನಾಗಿ ನೆನೆದುಬಿಟ್ರೆ ಇದು ರಾತ್ರಿ ಮಲಗುವಾಗ ರುಬ್ಬಿಟ್ಬಿಟ್ಟು ಮಲಿಕೋಬಿಡೋದು. ನಾನು ಇದನ್ನು 2 ಗಂಟೆ ಅಥವಾ 3 ಗಂಟೆಯಲ್ಲಿ ಉಣಿಯಾಗ್ತಾ ಇದ್ದೀನಿ ಫ್ರೆಂಡ್ಸ್. 3 ಅವರು 4 ಅವರು ನೆನೆಸ್ಬಿಡೋಣ. ನೋಡಿ ಈಗ ನೆಂದಿದೆ, ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಇದಕ್ಕೆ ಸ್ವಲ್ಪ ರೈಸ್ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಈಗ ನುಣ್ಣಗೆ ರುಬ್ಕೋ ಬಂದ್ಬಿಡೋಣ ಇದನ್ನು. ನೋಡಿ ಈ ಥರ ನುಣ್ಣಗೆ ರುಬ್ಬಿದ್ದೀನಿ. ಈ ಥಿಕ್ನೆಸ್ ನೋಡಿ ಈ ಥರ ಇರಬೇಕು. ಪಾತ್ರೆಗೆ ಹಾಕ್ತಾಯಿದ್ರೆ ಒಂಥರ ಕ್ರಿಸ್ಪಿಯಾಗಿ ಬರಬೇಕು. ಆಗ ಕ್ರಿಸ್ಪಿ ಅಂದರೆ ಮಾಮೂಲಿ ಒಂದು ಸ್ವಲ್ಪ ಎಳೆಳಿಯಾಗಿ ಬರಬೇಕು, ಆಗ ದೋಸೆ ಇಡ್ಲಿ ಇಟ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್. ಇದನ್ನು ರುಬ್ಬಿದ್ದಾಗಿದೆ, ಈಗ ಮುಚ್ಚಿಟ್ಬಿಡೋಣ. ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಇಡೋಣ. ವೆಯ್ಟ್ ಇಡೋದ್ರಿಂದ ಚೆನ್ನಾಗಾಗುತ್ತೆ. ನೋಡಿ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ರುಚಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ಥರ ಹಿಂಗೆ ಎಳೆ ಹಾಕಿದ್ರೆ ಎಲ್ಲೂ ನಿಲ್ಲಬಾರ್ದು, ಸ್ಟ್ರೈಟಾಗಿ ಬತ್ತಾ ಇರಬೇಕು, ಆಗ ಇಡ್ಲಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಪ್ಲೇಟ್ಗಳಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರು ಕಾಯಲಿಟ್ಟಿದ್ದೀನಿ. ಈಗ ಇಡ್ಲಿ ಪಾತ್ರೆ ಪ್ಲೇಟ್ಗೆ ಎಣ್ಣೆ ಹಾಕ್ಬಿಟ್ಟು ಸವರಿದ್ದೀನಿ. ಇಡ್ಲಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಈಗ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಮಳಗುಡೋಣ, ನೀರು ಕಾಯ್ತಾ ಇದೆ. ಉಳಿದಿರೋ 2 ಪ್ಲೇಟ್ಗೂ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ.
ಒಂದು 20 ನಿಮಿಷ ಬೇಯಿಸಿದರೆ ಸಾಕು. ನೋಡಿ ಸಾಫ್ಟ್ ಇಡ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಅಷ್ಟು ಸೂಪರಾಗಿ ಬರ್ತಾಯಿದೆ. ಮಲ್ಲಿಗೆ ಅಂತ ಇಡ್ಲಿ ಸಾಂಬಾರು, ಇದು ಬೇಳೆ ಸಾಂಬಾರು ಮಾಡಿದ್ದೆ, ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಹೋಟ್ಲಲ್ಲಿ ಮಾಡೋ ಥರನೇ ಇರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದ್ರ ಜೊತೆಗೆ ಸಾಂಬಾರು ಇದ್ದರೆ ಸೂಪರಾಗಿರುತ್ತೆ. ಈ ಸಾಂಬಾರನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಬೇಳೆ ಸಾಂಬಾರು, ಈ ಬೇಳೆ ಸಾಂಬಾರು ಇಡ್ಲಿಗೆ ಸೂಪರಾಗಿತ್ತು ಫ್ರೆಂಡ್ಸ್. ನೋಡಿ ಈ ಥರ ಇದನ್ನು ಸ್ಪೂನಲ್ಲೇ ತಿನ್ಬೋದು. ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿದೆ ಅಂತ. ನೋಡಿ ಎಷ್ಟು ಸ್ಪೂನಲ್ಲೇ ಹೇಗೆ ಓಪನ್ ಆಗ್ತಾಯಿದೆ, ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿ ಆಗಿರುತ್ತೆ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.